ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಲಿಂಗಾಯತರಲ್ಲಿ ವಿದ್ಯಾವಂತರೇ ಇರಲಿಲ್ಲ. ಒಂದು ಪತ್ರ ಬಂದ್ರೆ ಓದ್ಲಿಕ್ಕೆ ನಾವು ಜೋಯಿಸರು ಮನೆಗೆ ಹೋಗಬೇಕಾಗಿತ್ತು. ಆ ಜೋಯಿಸರು ಪತ್ರ ಓದಬೇಕಾದ್ರೆ ಬಾಳಿಗೊನಿ ತಂದೆಯೇನೋ ಗೌಡ, ಬೆಣ್ಣಿ ಉಂಡಿ ತಂದೆಯೇನೋ ಗೌಡ ಅಂತಿದ್ರು. ಇಲ್ರಿ ಅಪ್ಪ ಅವರ, ಹಾಗಾದ್ರೆ ಪತ್ರ ಓದುವುದಿಲ್ಲ ಅಂದ್ರೆ ಅಷ್ಟು ನಿರಕ್ಷರಿಗಳಾಗಿದ್ದೆವು ನಾವು. ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಂತಹ ಲಿಂಗಾಯತರು ಹತ್ತೊಂಬತ್ತನೇ ಶತಮಾನದ ಕೊನೆಗೆ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಏನೂ ವಿದ್ಯಾವಂತರಾಗಿರಲಿಲ್ಲ ಅಂತ ಹೇಳಲಿಕ್ಕೆ ಬಹಳ ಬೇಸರ ಆಗ್ತದೆ. ಮೊಟ್ಟ ಮೊದಲನೇ ಶಿಕ್ಷಣಾಧಿಕಾರಿ ಡೆಪ್ಯೂಟಿ ಚನ್ನಬಸಪ್ಪ 1850 ಮೊದಲನೇದವನು. ಅಲ್ಲಿವರೆಗೆ ಲಿಂಗಾಯತರು ಅಧಿಕಾರನ ನೋಡಿದ್ದಿಲ್ಲ. ಆ ನಂತರ ಬಂದವರು ಅರಟಾಳ್ ರುದ್ರಗೌಡರು, ಫ್ರಾನ್ಸ್ ಸಾಹೇಬರು ಅಂತಾರೆ, ಅಸಿಸ್ಟೆಂಟ್ ಕಮಿಷನರು ಅಂತಾರೆ ಅವರು. ಆಮೇಲೆ ಗಿಲಗಂಚಿ ಗುರುಸಿದ್ದಪ್ಪನವರು. ಲಿಂಗಾಯತರಲ್ಲಿ ಬಹಳ ನೆನೆಸಬೇಕಾದಂತಹ ಎರಡು ಹೆಸರು, ನೇಕಾರ ಜನಾಂಗಕ್ಕೆ ಸೇರಿದಂತಹ ಗಿಲಗಂಚಿ ಗುರುಸಿದ್ದಪ್ಪ, ಪಂಚಮಸಾಲಿ ಜನಾಂಗಕ್ಕೆ ಸೇರಿದಂತಹ ಅರಟಾಳ್ ರುದ್ರಗೌಡರು. ಅವರು ಈ ಜನಾಂಗದ ಎರಡು ಕಣ್ಣಾಗಿ, ಶ್ವಾಸಕೋಶಗಳಾಗಿ ಜನಾಂಗವನ್ನು ಕಟ್ಟಿದ್ರು. ಕೆಎಲ್ಇ ಸೊಸೈಟಿ ಕಟ್ಟಲಿಕ್ಕೆ ಅವರೇ ಪ್ರೇರಕರಾದರು. ಅದಕ್ಕಾಗಿ ಸೊಸೈಟಿ ಕಟ್ಟಿದಂಥ 7 ಜನ ಮಹಾತ್ಮರು 1914 ಮೊಟ್ಟ ಮೊದಲನೇ ಶಾಲೆ ತೆಗೆದು ಅದಕ್ಕೆ ಯಾರು ಹೆಸರಿಟ್ರು ಅಂದ್ರೆ ಜಿ ಎ ಹೈಸ್ಕೂಲ್ ಗಿಲಗಂಚಿ ಅರಟಾಳ ಅಂತಿಟ್ರು. ಇವತ್ತಲ್ಲಿ ಫೋಟೋ ಅದೇ. ನೀವು ದಿನ ನಾವು ಲಿಂಗಾಯತರು ರಾಮಾಯಣ ಮಹಾಭಾರತ ಭಾಗವತಗಳನ್ನು ಓದೋದಿಲ್ಲ. ಸತ್ತವರ ಕಥೆಯಲ್ಲ, ಜನನದ ಕುತ್ತದಲ್ಲಿ ಕುದಿದ ಕರ್ಮದ ಕತ್ತಲೆಗೆ ಸಿಲುಕುವರ ಸೀನೆಯ ಹೊಲಬುತಾನಲ್ಲ, ಹೊತ್ತು ಹೋಗದೆ ಪುಂಡರಾಲಿಪ ಮತ್ತಮತಿಗಳ ಗೋಷ್ಠಿಯಲ್ಲ, ಸತ್ಯವಂತರದಿರುವಂತೆ ನಮ್ಮ ಚಾಮರಸ ಪ್ರಭುಲಿಂಗ್ಲೀಲೆಯಲ್ಲಿ ಹೇಳ್ತಾನೆ. ಹಾಗಾಗಿ ನಾವು ರಾಮಾಯಣ ಮಹಾಭಾರತ ಆದರ್ಶಗಳಿಗಿಂತ ನಮಗೆ ಬಸವಣ್ಣ ಬಹಳ ಆದರ್ಶ, ಚನ್ನಬಸವಣ್ಣ ಆದರ್ಶ, ವಾರದ ಮಲ್ಲಪ್ಪ ಆದರ್ಶ, ಅರಟಾಳ್ ರುದ್ರಗೌಡ ಆದರ್ಶ, ಗಿಲಗಂಚಿ ಗುರುಸಿದ್ದಪ್ಪ ಆದರ್ಶ, ಅದರಗುಂಚಿ ಶಂಕರಗೌಡ ಆದರ್ಶ, ಕಂಬಳಿ ಸಿದ್ದಪ್ಪ ಆದರ್ಶ ನಮಗೆ. ಅದಕ್ಕಾಗಿ ನಾವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಹಳ ವಿಶಿಷ್ಟರು, ನಾವು ಶ್ರೇಷ್ಠರು. ಎಲ್ಲರೂ ಎದೆದಕ್ಕೋ ಹೋಗ್ತಾರೆ. ಕೇಳಿದ್ರಂತೆ ನಮ್ಮ ಲಿಂಗಾಯತ ಕವಿಗಳನ್ನ ಆಗಿನ ಜನ ಎಲ್ಲರೂ ರಾಮನ ಬಗ್ಗೆ ಬರೀತಾರೆ, ಕೃಷ್ಣನ ಬಗ್ಗೆ ಬರೀತಾರೆ, ರಾಮಾಯಣ ಮಹಾಭಾರತ ಬರೀತಾರೆ. ನೀವು ಲಿಂಗಾಯತರು ರಾಮನ ಒಪ್ಪುವುದಿಲ್ಲ, ಕೃಷ್ಣನ ಒಪ್ಪುವುದಿಲ್ಲ, ಮತ್ತೆ ನೀವು ಯಾರನ್ನು ಬರೀತೀರಿ? ಹೇಳಿದ್ರಂತೆ ನಮ್ಮ ಜನ, ಬಸವಣ್ಣಂದು ಬರಿತೀವಿ, ಕೋಳೂರು ಕೊಡಗೂಸು ಬರಿತೀವಿ, ಬೇಡರ ಕಣ್ಣಪ್ಪಂದು ಬರಿತೀವಿ, ಅಲ್ಲಮ್ಮ ಪ್ರಭುವಿಂದು ಬರಿತೀವಿ, ನಾವು ರಾಮಾಯಣ ಮಹಾಭಾರತ ಬರೀದಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಅದ್ರ ಬಗ್ಗೆ ಏನು ಸಿಟ್ಟಿತ್ತೇನು? ಸಿಟ್ಟಲ್ಲ, ಆತ್ಮಗೌರವ ಇತ್ತು ಈ ಜನಗಳಿಗೆ. ಅದಕ್ಕಾಗಿ ಬಸವಣ್ಣನ ಬಗೆಗೆ ಪುರಾಣಗಳು, ಚರಿತ್ರೆಗಳು, ರಗಳೆಗಳು, ಕಾವ್ಯಗಳು, ನಮ್ಮ ವಿರಕ್ತ ಮಠಗಳು ಎಲ್ಲ ಬರಲಿಕ್ಕೆ ಕಾರಣ ನಮ್ಮ ಜನಗಳ ಆತ್ಮಗೌರವ, ಸ್ವಾಭಿಮಾನ. ಆ ದಿಶೆಯಲ್ಲಿ ಬಸವಣ್ಣನ ತತ್ವ ಪ್ರಸಾರಕ್ಕಾಗಿನೇ ನಮ್ಮ ಎಲ್ಲ ವಿರಕ್ತ ಮಠಗಳು, ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಅಂದ್ರೆ ಅಲ್ಲಮ್ಮ ಪ್ರಭು ಅನುಭವ ಮಂಟಪದಲ್ಲಿ ಕುಳಿತುಕೊಂಡಿರುವಂತಹ ಪೀಠ, ಆ ಪೀಠವನ್ನು ಮಾಡಿದವನು ಬಸವಣ್ಣ. ನಮ್ಮ ವಿರಕ್ತ ಸ್ವಾಮಿಗಳಾದವರು ಬಸವಣ್ಣನನ್ನೇ ಗುರು, ಬಸವಣ್ಣನನ್ನೇ ನಮ್ಮ ಮಂತ್ರ ಅಂತ ತಿಳ್ಕೊಳ್ಬೇಕು. ಕಾರಣ ಅಂದ್ರೆ ನಮಗೆ ಅನುಭವ ಮಂಟಪದಲ್ಲಿ ಶೂನ್ಯ ಸಿಂಹಾಸನ ಮಾಡಿಕೊಟ್ಟವ ಬಸವಣ್ಣ. ಇವತ್ತು ನಮ್ಮ ಕುಂದರ್ಲಿಕ್ಕೆ ಒಂದು ಏನಾದರೂ ಅಸ್ತಿತ್ವ ಇದ್ರೆ ಅದು ಬಸವಣ್ಣ. ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡಲ ಸಂಗಮದಂತಹ ಪವಿತ್ರ ಕ್ಷೇತ್ರದಲ್ಲಿ ಪಂಚಮಸಾಲಿ ಪೀಠ ಮಾಡಿರೋದು ಬಹಳ ಔಚಿತ್ಯ, ಅರ್ಥಪೂರ್ಣ. ಈ ಕ್ಷೇತ್ರದ ಪಾವಿತ್ರತೆಯಲ್ಲಿ, ಈ ಪೀಠದ ಪಾವಿತ್ರತೆ ಕೂಡ ಬೆಳಗಿ ಇನ್ನೂ ಈ ಪೀಠ ಬಹಳ ಉಜ್ವಲವಾಗ್ತದೆ. ಆ ದಿಶೆಯಲ್ಲಿ ನಮ್ಮ ಪ್ರಥಮ ಪೀಠದ ಜಗದ್ಗುರುಗಳು ರತ್ನ ಇದ್ದಂಗದಾರೆ. ಆ ರತನವನ್ನು ಜತನ ಮಾಡಬೇಕು, ನೀವು ಜತನ ಮಾಡಬೇಕು, ರತನವನ್ನು ಜತನ ಮಾಡಬೇಕು. ನಡೆ ನುಡಿ ಚಾರಿತ್ರ ಬಸವನಿಷ್ಠೆ ಶ್ರದ್ಧೆಯಲ್ಲಿ ಬಹಳ ಅದ್ಭುತ ಜೀವ, ಬಹಳ ಸಣ್ಣ ಜೀವ, ಬಹಳ ದೊಡ್ಡ ಮನಸ್ಸು. ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಈ ಪೀಠದ ಅಡಿಗಲ್ಲು ಸಮಾರಂಭವನ್ನು ಮಾಡಿದ್ರು. ಬಹಳ ಮಹತ್ವದ ಕೆಲಸ. ಮುಖ್ಯಮಂತ್ರಿಗಳು ಬಹಳ ಜನಪರರಾಗಿ ಇವತ್ತು ಬಸವ ಕಲ್ಯಾಣದಲ್ಲಿ ಜಯತ್ ಪಟೇಲ್ರು ಈ ಕೂಡಲ ಸಂಗಮ ಆಧುನಿಕವಾಗಿ
ಒಂದು ದಿವ್ಯ ಕ್ಷೇತ್ರವಾಗಲಿಕ್ಕೆ ಜಿ ಎಸ್ ಪಟೇಲ್ರು ಹಾಗೂ ನಮ್ಮ ಡಾಕ್ಟರ್ ಶಿವಾನಂದ್ ಜಾಮದಾರ್ ಕಾರಣರು. ಇದೇನು ಸಣ್ಣ ವಿಷಯವಲ್ಲ. ಅದೇ ದಿಶೆಯಲ್ಲಿ ಬಸವ ಕಲ್ಯಾಣದಲ್ಲಿ ಬಸವ ಉತ್ಸವ ಮಾಡುವುದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು 50 ಲಕ್ಷ ರೂಪಾಯಿಗಳನ್ನು ಕಳೆದ ವರ್ಷವೇ ಕೊಟ್ಟಿದ್ದಾರೆ. ಆದರೆ ಆ ಉತ್ಸವ ಇನ್ನೂ ಆಗಿಲ್ಲ. ಸರ್ಕಾರಿ ವ್ಯವಸ್ಥೆಯಲ್ಲಿ ಬಹಳ ನಿಧಾನ. ಅದಕ್ಕಾಗಿ ಅವರಿಗೆ ನಾನು ನೆನಪಿಸ್ತೇನೆ, 50 ಲಕ್ಷ ರೂಪಾಯಿ ಹಾಗೆ ಅದೇ ಅಲ್ಲಿ ಜಿಲ್ಲಾಧಿಕಾರಿಗಳು ಮಾಡಲಿಕ್ಕೂ ತಯಾರಾದಾರೆ. ಆದರೆ ಅಲ್ಲಿ ಆಡಳಿತದಲ್ಲಿ ಏನೋ ತೊಡಕಾಗಿ ಅಲ್ಲಿ ಬಸವಣ್ಣನವರ ಉತ್ಸವ ವರ್ಷ ಹೀಗೆ ಆಗಬೇಕನ್ನೋದಕ್ಕೆ ಅವರು ಹಣ ಕೊಟ್ಟಿರೋದು, ಅದು ಆಗಿಲ್ಲ. ಈಗೂ ಆಗಲಿಲ್ಲ ಅಂದ್ರೆ ಮಾರ್ಚಿಗೆ ಹಣ 50 ಲಕ್ಷ ಲ್ಯಾಪ್ಸ್ ಆಗ್ತದೆ, ಹೋಗ್ಬಿಡ್ತದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳಲ್ಲಿ ಬಹಿರಂಗವಾಗಿ ನಮ್ಮ ವಿನಂತಿ ಅಂದ್ರೆ ಮಾರ್ಚ್ ತಿಂಗಳ ಒಳಗಾಗಿ ಆ ಹಣವನ್ನ ಖರ್ಚು ಮಾಡಬೇಕು. ಬಸವಣ್ಣವರ ಪರವಾಗಿರುವಂತಹ ಬಸವ ತತ್ವಪರವಾಗಿರುವಂತಹ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಮ್ದೊಂದು ಅರ್ಜಿ ಅದೇ. ಅವ್ರ ಮರ್ಜಿ ಹೇಗದೆ ನೋಡ್ಬೇಕು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂಗೆ 10 ಲಕ್ಷ ರೂಪಾಯಿ ಬಸವ ಪುರಸ್ಕಾರವನ್ನು ಕೊಟ್ಟವರು ನಮ್ಮ ಯಡಿಯೂರಪ್ಪನವರು. ಒಂದ್ಸಲ ನಾನು ಹೇಳಿದೆ, ನೋಬೆಲ್ ಪಾರಿತೋಷಕ್ಕೆ ಬಹಳ ಬಹುಮಾನದೆ, ಜ್ಞಾನಪೀಠಕ್ಕೆ ಬಹಳ ಬಹುಮಾನದೆ ಯಡಿಯೂರಪ್ಪನವರೇ. ಬಸವಣ್ಣ ಇವತ್ತು ಹೊರಗಡೆ ಹೋದರೆ ಯಾರಿಗೂ ಗೊತ್ತಿಲ್ಲ. ಉತ್ತರ ಭಾರತದಲ್ಲಿ ಬಸವಣ್ಣ ಗೊತ್ತಿಲ್ಲ, ದಕ್ಷಿಣ ಭಾರತದಲ್ಲಿ ಬಹಳ ಜನಗಳು ಗೊತ್ತಿಲ್ಲ, ಮಹಾರಾಷ್ಟ್ರ ಆಂಧ್ರದಲ್ಲಿ ಸ್ವಲ್ಪ. ಅದಕ್ಕಾಗಿ ಬಸವಣ್ಣ ಹೊರಗೆ ಗೊತ್ತಾಗಬೇಕಾದ್ರೆ ಎಪಿಜೆ ಅಬ್ದುಲ್ ಕಲಾಂರಂಥವರಿಗೆ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿಗಳಿಗೆ ಅವರ ಕೆಲಸವನ್ನು ನೆನೆಸಿಕೊಂಡು ಬಸವಪರವಾಗಿರುವಂತಹ ಜನಪರವಾಗಿರುವಂತಹ ಎಡಪರವಾಗಿರುವಂತಹ ಕೆಲಸ ಮಾಡುವವರಿಗೆ ನೀವು ವರ್ಷ 10 ಲಕ್ಷ ಕೊಡ್ರಿ, ಅದಕ್ಕೆ ಬಸವ ಪುರಸ್ಕಾರ ಅಂತ ಹೇಳಿ ಹಿಂದೆ ಇಟ್ಟಿದ್ದಾರೆ, ಹಾಗೆ ಮಾಡ್ರಿ ಅಂದಾಗ ಅವರು ಬಹಳ ದೊಡ್ಡ ಮನಸ್ಸು ಮಾಡಿ ಮೊದಲನೇ ಪುರಸ್ಕಾರವನ್ನೇ ಅವರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕೊಟ್ಟರು. ಈಗ ಎರಡನೇ ಪುರಸ್ಕಾರ ಕೊಡಬೇಕಾಗಿದೆ. ಅದಕ್ಕೆ ಮತ್ತೆ ನಾನು ನೆನಪಿಸ್ತೇನೆ, ಯಾಕಂದ್ರೆ ಇವರು ಬಹಳ ಕೆಲಸದಲ್ಲಿ ಇದೆಲ್ಲ ಒಂದೊಂದ್ಸಲ ಹಿಂದೆ ಬಿದ್ದಿರ್ತದೆ. ಆ ದಿಶೆಯಲ್ಲಿ ಅವರು ಆ ವಿಷಯದಲ್ಲಿ ಆಸಕ್ತಿ ವಹಿಸಬೇಕು ಅಂತ ವಿನಂತಿಸಿಕೊಂಡು, ಇನ್ನು ಎರಡನೇದು, ಇದು ಕೂಡಲು ಸಂಗಮ ದೊಡ್ಡ ಕ್ಷೇತ್ರ ಆಯಿತು, ಆದರೆ ಇಲ್ಲಿ ಯಾವುದೇ ಒಂದು ಯೂನಿವರ್ಸಿಟಿ ಅಥವಾ ಜನಗಳ ಕ್ಯಾಂಪ್ ಇಲ್ಲದ್ರಿಂದ ಇಂತಹ ಸಮಾರಂಭ ಆದಾಗ ಅಷ್ಟೇನೆ ಈ ವೇದಿಕೆಗಳು ಚಂದ ಕಾಣಿಸ್ತವೆ. ಉಳಿದ ವೇದಿಕೆ ಕಾಲದಲ್ಲಿ ಭಣ ಭಣ, ಖಾಲಿ ಖಾಲಿ ಖಾಲಿ. ಆ ದಿಶೆಯಲ್ಲಿ ನಮ್ಮ ರಾಜ್ಯದ ಇನ್ನೊಬ್ಬ ಶ್ರೇಷ್ಠ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸರ್ಕಾರದ ಸದ್ಯದ ಕಾನೂನು ಮಂತ್ರಿ ವೀರಪ್ಪ ಮೈಲಿ ಅವರು ಮೊನ್ನೆ ಒಂದು ಸಭೆಯಲ್ಲಿ ಹೇಳಿದರು, ಕೂಡಲು ಸಂಗಮ ಪ್ರಾಧಿಕಾರವನ್ನು ಮಾಡಿಕೊಟ್ಟವರು ಅವರೇ, ಆದರೆ ಅದು ಆಕ್ಷನ್ದಲ್ಲಿ ಬಂದದ್ದು ಪಟೇಲನ ಕಾಲಕ್ಕೆ. ಬಸವಣ್ಣ ಬರೇ ಲಿಂಗಾಯತರಿಗಲ್ಲ, ಎಲ್ಲರಿಗೂ ಪ್ರಿಯ ಅನ್ನೋದಕ್ಕೆ ಈ ಕೂಡಲ ಸಂಗಮ ಪ್ರಾಧಿಕಾರವನ್ನು ಮಾಡದವರು ವೀರಪ್ಪ ಮೊಯ್ಲಿ. ನೆನಪಿನಾಗಿರಲಿ, ವೀರಪ್ಪ ಮೊಯ್ಲಿ ಜಾರಿಯಲ್ಲಿ ತಂದವರು ನಮ್ಮ ಪಟೇಲ್ರು. ಆ ಮೊಯ್ಲಿ ಎಷ್ಟು ದೊಡ್ಡ ಮನುಷ್ಯ ಅನ್ನೋದಕ್ಕೆ ಹೇಳ್ತೀನಿ, ಅಲ್ಲಿ ನಾವು ಪಕ್ಷ ಗಿಕ್ಷ ನೋಡಬಾರದು. ಅವರು ಹೇಳಿದ್ರು, ಕೂಡಲು ಸಂಗಮದಲ್ಲಿ ಬಸವೇಶ್ವರ ಅಂತಾರಾಷ್ಟ್ರೀಯ ಒಂದು ವಿಶ್ವವಿದ್ಯಾಲಯ ಆಗಬೇಕು, ಇಲ್ಲಿ ಆರ್ಥಿಕ ಸಾಮಾಜಿಕ ನ್ಯಾಯಾಂಗ ಎಲ್ಲದರ ಬಗೆಗೂ ಇಲ್ಲಿ ಅಭ್ಯಾಸ ನಡೀಬೇಕು, ಇಡೀ ಜಗತ್ತಿನ ಜನನೇ ಬಂದು ಇಲ್ಲಿ ಓದಬೇಕು, ಅಂಥ ವಿಶ್ವವಿದ್ಯಾಲಯ ಮಾಡಬೇಕನ್ನೋ ಕನಸು ನಂದದೇ ಅಂತ ಮೊಯ್ಲಿ ಹೇಳಿದ್ರು. ಅದಕ್ಕೆ ನಾವು ಇವತ್ತು ಅದನ್ನೇ ಅದಲ್ ಬದಲು ಕನ್ಸಿ ಬದಲು ಇವರು ಬಿಟ್ಟು ಇವರು ಯಾರಂತಾರ ಯಡಿಯೂರಪ್ಪನವರು ಆ ವಿಚಾರವನ್ನು ಎತ್ತಿಕೊಂಡು ಅವರ ಜೀವಮಾನದಲ್ಲಿ ಬಹಳ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ರೈತರಿಗೆ 4% ಸಬ್ಸಿಡಿ ರೊಕ್ಕ, 4ರ ಬಡ್ಡಿ ಹಣ ಕೊಟ್ಟಿರೋದು, ಮೂರರ ಬಡ್ಡಿ ಕೊಟ್ಟಿರೋದು ಏನು ಸಣ್ಣ ಸಂಗತಿಯಲ್ಲ. ಬಹಳ ದೊಡ್ಡ ದೊಡ್ಡ ನಮ್ಮ ಮಾಜಿ ಪ್ರಧಾನಿಗಳು ಹೇಳಿದ್ರು, ಏ ಯಡಿಯೂರಪ್ಪ ಅವ್ರಿಗೇನು ತಿಳ್ಕಿಲ್ಲ, ಅದೇ ಹೆಂಗೆ 4% ಕೊಡ್ತಾರೆ, ಅದೇನು ಸಾಧ್ಯವಾ ಅಂದ್ರು. 4 ಅಲ್ಲ 3 ಕೊಡ್ತೀವಿ ಅಂದ್ರು. ಅಂದ್ರೆ ಆ ವಿಷಯದಲ್ಲಿ ಪಳಗಿದ ಹುಲಿ, ಎದುರೇ ಇಲ್ಲದಂತ ಎದುರಾಳಿಗಳನ್ನು ಎದುರಿಸಿರುವಂತಹ ಬಹಳ ದೊಡ್ಡ ನಾಯಕರು ಅವರು. ಸದ್ಯದ ರಾಜಕೀಯದಲ್ಲಿ ದಿನನಿತ್ಯ ನೋಡ್ತೇವೆ, ಹೆಜ್ಜೆ ಹೆಜ್ಜೆಗೂ ಕುರುಕ್ಷೇತ್ರ, ಹೆಜ್ಜೆ ಹೆಜ್ಜೆಗೂ ಕಷ್ಟಗಳಲ್ಲಿ ಕೂಡ ಅವರು ತಮ್ಮ ಸ್ಥಿಮಿತವನ್ನು ಕಳ್ಕೊಳ್ಳಾರ್ದೇನೆ ಬಹಳ ಚೆನ್ನಾಗಿ ನಮ್ಮ ಆಡಳಿತವನ್ನು ನಿಭಾಯಿಸ್ತಿದ್ದಾರೆ. ಆ ದಿಶೆಯಲ್ಲಿ ಕೂಡಲು ಸಂಗಮದಲ್ಲಿ ಅಂತಹದ್ದೊಂದು ಕೆಲಸ ಆದರೆ ಇಲ್ಲೆಲ್ಲ ಈ ಕಟ್ಟಡಗಳ ಬಳಕೆಯಾಗ್ತದೆ. ನಾವು ಡಾಕ್ಟರ್ ಜಾಮದಾರ್ ಅವರನ್ನು ನೆನೆಸಿಕೊಳ್ಬೇಕು. ಒಬ್ಬ ಸರ್ಕಾರಿ IAS ಅಧಿಕಾರಿ ಮನಸ್ಸು ಮಾಡಿದ್ರೆ ಏನು ಪವಾಡ ಮಾಡಬಲ್ಲ ಅನ್ನೋದಕ್ಕೆ ಎರೆನಾಡಿನಲ್ಲಿ ಒಂದು ಕ್ರ್ಯಾಕ್ ಇರಲಾರ್ದೇನೆ
ಒಂದು 10 ಪೈಸ ಲಂಚ ಇರಲಾರ್ದೇನೆ ಒಂದು ಆಧುನಿಕ ದಿವ್ಯ ಕ್ಷೇತ್ರವನ್ನು ನಿರ್ಮಾಣ ಮಾಡಿದಂತಹ ಶ್ರೇಯಸ್ಸು ಜಾಂದಾರ್ ಅವರಿಗೆ ಸಲ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಸವ ಕಲ್ಯಾಣದಲ್ಲಿ ಕೂಡ ಬಹಳ ಚೆನ್ನಾಗಿ ಕೆಲಸ ನಡೆದಿದೆ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಆ ಕಾರ್ಯಕ್ಕೂ ಬಹಳ ಬೇಗ ಚಾಲನೆಯನ್ನು ಕೊಡಬೇಕು ಅಂತ ಹಾರೈಸಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಬಜೆಟ್ ಪೂರ್ವ ಅಂದ್ರೆ ಬಹಳ ಟೆನ್ಷನ್ ಇರ್ತದೆ, ತಲೆ ಟೆನ್ಷನ್, ಯಾರು ಮಾತಾಡಿಸಿದ್ರು ಸಿಟ್ಟು ಬರ್ತದೆ. ಆದರೆ ಅವರು ಈ ಫೆಬ್ರವರಿಯಲ್ಲಿ ಮಾರ್ಚದಲ್ಲಿನೇ ಬಜೆಟ್ ಮಂಡಿಸಬೇಕು, ಇಂತಹ ಕಾಲದ ಪೂರ್ವದಲ್ಲಿನೇ ಅವರು ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಎಲ್ಲರಿಗೂ ಸಂತೋಷವನ್ನು ಆನಂದವನ್ನು ಉಂಟು ಮಾಡಿದ್ದಾರೆ. ಅವರು ಇನ್ನೂ ದೀರ್ಘಕಾಲ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಅಭಿವೃದ್ಧಿ ಈ ಶ್ರೇಯಸ್ಸಿನಲ್ಲಿ ಅವರು ಇನ್ನೂ ಮೆರೆಯಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸಮಾಜದ ಹಿನ್ನೆಲೆಯ ಕುರಿತು, ಹಾಗೆ ನಾವು ಯಾವ ರೀತಿ ಧರ್ಮದ ಹಾದಿಯಲ್ಲಿ ನಡೆಯಬೇಕು ಅಂತ ಕೂಡ ಬಹಳ ಸೊಗಸಾಗಿ ತಮ್ಮ ಮಾತಿನ ಮುಖೇನ ತಿಳಿಸಿಕೊಟ್ಟು ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಅವರಿಗೆ ವಂದನೆಗಳು ನಿಮ್ಮ ಚಪ್ಪಾಳಿಯ ಜೊತೆಗೆ. ಈಗ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಬಿಎಸ್ ಯಡಿಯೂರಪ್ಪರವರಿಗೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ನ ವತಿಯಿಂದ ಗೌರವ ಸನ್ಮಾನ ಮತ್ತು ಕಿರುಕಾಣಿಕೆ ಸಮರ್ಪಣೆ. ದಯಮಾಡಿ ಪ್ರೀತಿಯ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಪ್ರೀತಿಯ ಪ್ರಾರ್ಥನೆ. ಜನನಾಯಕ, ಜನಾನುರಾಗಿ, ರೈತಪರ ಚಿಂತಕ, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೆ ಟ್ರಸ್ಟ್ನ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಪ್ರೀತಿಯ ಗೌರವ ಸಮರ್ಪಣೆ.